ವೀಕ್ಷಕರೇ ನಮಸ್ಕಾರ. ಜೀಪ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ಇಂಟ್ರೆಸ್ಟಿಂಗ್ ವಿಡಿಯೋನ ನೋಡೋದಕ್ಕೆ ನಿಮ್ಗೆಲ್ಲ ಆತ್ಮೀಯವಾದ ಸ್ವಾಗತ. ಮದುವೆಯಾದ ಹೆಣ್ಣುಮಕ್ಕಳು ಈ ದಿನ ತಪ್ಪದೇ ತಲೆಸ್ನಾನ ಮಾಡಿ. ನಿಮ್ಮ ಗಂಡನಿಗೆ ಹಣ ಹೇಗ್ ಹರಿದು ಬರುತ್ತೆ ಅಂತ ನೀವೇ ನೋಡಿ, ಅಚ್ಚರಿ ಪಡ್ತೀರಾ ಅನ್ನೋ ಕುತೂಹಲಕಾರಿ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಿಂದೂ ಧರ್ಮದಲ್ಲಿ ಅನೇಕ ಸಂಪ್ರದಾಯಗಳಿಗೆ ಮತ್ತು ಪದ್ಧತಿಗಳಿಗೆ ವಿಶೇಷ ಪ್ರಾಮುಖ್ಯತೆಯನ್ನ ನೀಡಲಾಗಿದೆ. ಕೇವಲ ಪುರುಷರು ಮಾತ್ರವಲ್ಲ, ಮಹಿಳೆಯರಿಗೂ ಕೂಡ ಕೆಲವು ಸಂಪ್ರದಾಯಗಳಿರುತ್ತವೆ, ಕೆಲವೊಂದು ನಿಯಮಗಳಿರುತ್ತವೆ. ಅದರಲ್ಲೂ ವಿವಾಹಿತ ಮಹಿಳೆಯರು ಪ್ರತಿಯೊಂದು ಕೆಲಸ ಮಾಡೋ ಮುನ್ನ ಅದು ಶುಭವೋ ಅಥವಾ ಅಶುಭವೋ ಅನ್ನೋದರ ಕುರಿತು ಹೆಚ್ಚು ಗಮನ ಹರಿಸಬೇಕಾಗುತ್ತೆ. ಧರ್ಮಗ್ರಂಥಗಳ ಪ್ರಕಾರ ಮಹಿಳೆಯರು ಕೆಲವೊಂದು ವಿಶೇಷ ದಿನಗಳಲ್ಲಿ ತಮ್ಮ ತಲೆ ಕೂದಲನ್ನು ತೊಳಿಬಾರದು ಅನ್ನೋ ನಂಬಿಕೆ ಇದೆ. ಹೌದು, ವಾರದಲ್ಲಿನ ಕೆಲವು ದಿನಗಳಲ್ಲಿ ವಿವಾಹಿತ ಮಹಿಳೆಯರು ತಮ್ಮ ತಲೆಗೂದಲನ್ನು ತೊಳಿಬಾರದು. ಒಂದು ವೇಳೆ ವಿವಾಹಿತ ಮಹಿಳೆಯರು ಈ ದಿನಗಳಲ್ಲಿ ತಲೆ ಸ್ನಾನ ಮಾಡಿದ್ರೆ ಆಕೆಯ ಪತಿಯು ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತಂತೆ. ಆಕೆಯ ಪತಿ ಕೆಲಸ ಕಾರ್ಯಗಳಲ್ಲಿ ಅಡೆತಡೆಗಳನ್ನು ಎದುರಿಸೋದ್ರ ಜೊತೆಗೆ ಆಕೆಯ ಮಕ್ಕಳು ಮತ್ತು ಕುಟುಂಬ ಕೂಡ ಕೆಲ ತೊಂದರೆಗಳನ್ನ ಎದುರಿಸಬೇಕಾಗುತ್ತಂತೆ. ಹಾಗಾದ್ರೆ ಯಾವ ದಿನ ವಿವಾಹಿತ ಮಹಿಳೆಯರು ತಲೆ ಕೂದಲನ್ನು ತೊಳಿಬಾರದು ಅನ್ನೋದನ್ನ ನೋಡೋಣ. ಒಂದ್ ವೇಳೆ ನೀವು ಈ ದಿನಗಳಲ್ಲಿ ತಲೆ ಸ್ನಾನ ಮಾಡ್ತಿದ್ರೆ ಆ ಅಭ್ಯಾಸವನ್ನ ಇವತ್ತೇ ನಿಲ್ಲಿಸೋದು ಉತ್ತಮ. ಮೊದಲನೇದಾಗಿ ಸೋಮವಾರ. ಸೋಮವಾರದ ದಿನ ವಿವಾಹಿತ ಮಹಿಳೆಯರು ತಲೆ ಕೂದಲನ್ನ ತೊಳೆಯೋದ್ರಿಂದ ಆಕೆಯ ಹೆಣ್ಣುಮಕ್ಕಳು ಮತ್ತು ಗಂಡು ಮಕ್ಕಳು ದೊಡ್ಡ ಸಮಸ್ಯೆಯನ್ನ ಎದುರಿಸಬೇಕಾಗುತ್ತೆ. ಆಕೆಯ ಮಕ್ಕಳು ಬಿಕ್ಕಟ್ಟಿನ ಜೀವನವನ್ನ ನಡೆಸಬೇಕಾಗುತ್ತೆ. ಮಹಿಳೆ ಮಾಡೋ ಈ ಚಿಕ್ಕ ತಪ್ಪಿನಿಂದ ಸಂಪೂರ್ಣ ಕುಟುಂಬವೇ ಆರ್ಥಿಕ ಸಮಸ್ಯೆಯಿಂದ ಬಳಲಬೇಕಾಗುತ್ತೆ. ಆದ್ದರಿಂದ ಮಹಿಳೆಯರು ಸೋಮವಾರದ ದಿನ ಯಾವುದೇ ಕಾರಣಕ್ಕೂ ತಲೆ ಕೂದಲನ್ನ ತೊಳೆಯದೇ ಇರೋದು ತುಂಬಾ ಉತ್ತಮ. ಇನ್ನು ಕೂದಲಿಗೆ ಸ್ನಾನ ಮಾಡೋದು ಅಥವಾ ಕೂದಲು ಕತ್ತರಿಸೋದು ಕೂಡ ಮಂಗಳವಾರ ನಿಷಿದ್ಧ. ಮಂಗಳ ಗ್ರಹದ ಪ್ರಭಾವವಿರುವವರು ಈ ನೀತಿಯನ್ನ ತುಂಬಾ ಶಿಸ್ತುಬದ್ಧವಾಗಿ ಪಾಲಿಸಬೇಕಾಗುತ್ತೆ. ಮಂಗಳನ ಅವಕೃಪೆಗೆ ಒಳಗಾಗಬಾರದು ಅನ್ನೋದಾದ್ರೆ ಮಂಗಳವಾರ ತಲೆ ಸ್ನಾನ ಮಾಡದಿರೋದು ಉತ್ತಮ. ಬುಧವಾರ. ಬುಧವಾರದ ದಿನ ಕನ್ಯೆಯರು ತಲೆ ಕೂದಲನ್ನ ತೊಳಿಬಾರದು. ಒಂದು ವೇಳೆ ನಿಮ್ಮ ಮನೆಯಲ್ಲಿ ಹೆಣ್ಣುಮಕ್ಕಳು ಬುಧವಾರ ತಲೆ ಕೂದಲನ್ನ ತೊಳಿತಿದ್ರೆ ಹಿಂದೆ ಅದನ್ನ ನಿಲ್ಲಿಸಬೇಕಾಗುತ್ತೆ. ಯಾಕಂದ್ರೆ ಕನ್ಯೆಯರು ಬುಧವಾರ ತಲೆ ಕೂದಲನ್ನ ತೊಳ್ಕೊಳ್ಳೋದ್ರಿಂದ ಆಕೆಯ ಸಹೋದರನ ಮೇಲೆ ಋಣಾತ್ಮಕ ಪ್ರಭಾವ ಉಂಟಾಗುತ್ತೆ. ಊಹಿಸೋಕೂ ಸಾಧ್ಯವಾಗದಷ್ಟು ದೊಡ್ಡ ಸಮಸ್ಯೆಯನ್ನ ಆಕೆಯ ಸಹೋದರ ಅನುಭವಿಸಬೇಕಾದ ಸಂದರ್ಭ ಬರೋ ಸಾಧ್ಯತೆ ಇರುತ್ತೆ. ಆದ್ರಿಂದ ಕನ್ಯೆಯರು ಸಾಧ್ಯವಾದಷ್ಟು ಬುಧವಾರ ತಲೆ ಕೂದಲು ತೊಳೆಯೋದನ್ನ ತಪ್ಪಿಸಬೇಕು. ಹಾಗೆ ಹಿಂದೂ ಧರ್ಮದ ನಂಬಿಕೆಗಳ ಪ್ರಕಾರ ಒಬ್ಬ ಮಗನಿರೋ ತಾಯಂದಿರು ಬುಧವಾರ ತಲೆ ಸ್ನಾನ ಮಾಡಬಾರದು. ಹೀಗೆ ಮಾಡಿದ್ರೆ ಮಕ್ಕಳ ಆರೋಗ್ಯದ ಮೇಲೆ ಕೆಟ್ಟ ಪರಿಣಾಮ ಬೀರೋ ಸಾಧ್ಯತೆ ಇದೆ ಅಂತ ಪುರಾಣಗಳಲ್ಲಿ ಹೇಳಲಾಗಿದೆ. ಗುರುವಾರ. ಗುರುವಾರದ ದಿನ ಕೂಡ ವಿವಾಹಿತ ಮಹಿಳೆಯರು ತಲೆ ಕೂದಲನ್ನ ತೊಳಿಬಾರದು. ಒಂದು ವೇಳೆ ವಿವಾಹಿತ ಮಹಿಳೆಯರು ಗುರುವಾರದ ದಿನ ತಲೆ ಸ್ನಾನ ಮಾಡಿದ್ರೆ ಆಕೆಯ ಗಂಡನ ಆಯಸ್ಸು ಕಡಿಮೆಯಾಗುತ್ತಂತೆ. ಹೀಗಾಗಿ ವಿವಾಹಿತ ಮಹಿಳೆಯರು ಮರೆತೂ ಕೂಡ ಈ ಕೆಲಸವನ್ನ ಮಾಡಬಾರದು. ಗುರುವಾರದ ದಿವಸ ವಿವಾಹಿತ ಮಹಿಳೆಯರು ತಲೆ ಸ್ನಾನ ಮಾಡೋದು ಮಾತ್ರವಲ್ಲ, ತಮ್ಮ ಉಗುರುಗಳನ್ನ ಮತ್ತೆ ತಲೆ ಕೂದಲನ್ನ ಕೂಡ ಕತ್ತರಿಸಬಾರದು. ಹಾಗೆ ಗುರುವಾರದ ದಿನ ಮನೆಯನ್ನ ಒರೆಸಬಾರದು, ಕೇವಲ ಮನೆಯನ್ನ ಗುಡಿಸಿ ಕಸವನ್ನ ಹೊರಗೆ ಹಾಕಬೇಕು. ಇನ್ನು ಪುರುಷರು ಗುರುವಾರದ ದಿನ ಕೂದಲು ಹಾಗೂ ಗಡ್ಡ ಕತ್ತರಿಸ್ಕೊಳ್ಳೋದ್ರಿಂದ ಆಯುಷ್ಯ ಕಡಿಮೆಯಾಗುತ್ತೆ ಅನ್ನೋ ನಂಬಿಕೆ ಇದೆ. ಹಿಂದೂ ಧರ್ಮದ ಪ್ರಕಾರ ಶನಿವಾರದ ದಿನ ಕೂದಲಿಗೆ ಸ್ನಾನ ಮಾಡೋದು ಒಳ್ಳೆಯದು ಅಂತ ನಂಬಲಾಗಿದೆ. ಇದರಿಂದ ಸಾಡಿಸಾತಿ ಪ್ರಭಾವವು ಕಡಿಮೆಯಾಗುತ್ತೆ. ಇನ್ನು ಹೆಂಗಸರಿಗೆ ತಲೆಯಲ್ಲಿ ಕೂದಲು ಹೆಚ್ಚು ಒತ್ತಾಗಿರೋದ್ರಿಂದ ತಲೆ ಸ್ನಾನ ಮಾಡಿದ ನಂತರ ಕೂದಲನ್ನ ಒಣಗಿಸಿ ಕೂದಲನ್ನ ಎತ್ತಿ ಕಟ್ಟಿದ ನಂತರವೇ ದೇವರ ಪೂಜೆ ಮಾಡಬೇಕು. ಇಲ್ಲದಿದ್ರೆ ನಕಾರಾತ್ಮಕ ಶಕ್ತಿಗಳು ನಿಮ್ಮತ್ತ ಆಕರ್ಷಣೆಗೊಳಪಡುತ್ತವೆ. ತಲೆ ಸ್ನಾನ ಮಾಡಿದ ನಂತರ ಕೂದಲನ್ನ ಬಿಟ್ಕೊಂಡು, ಅದರಲ್ಲೂ ಒದ್ದೆ ಕೂದಲನ್ನ ಹಾಗೆ ಬಿಟ್ಕೊಂಡು ಮನೆ ತುಂಬಾ ಓಡಾಡೋದು ದೊಡ್ಡ ತಪ್ಪು. ತಲೆ ಸ್ನಾನ ಮಾಡಿದ ನಂತರ ತಪ್ಪದೇ ಹಣೆ ಮೇಲೆ ಕುಂಕುಮವನ್ನ ಇಟ್ಕೊಂಡು ದೇವರ ಪೂಜೆ ಮಾಡಬೇಕು. ಹಣೆಯ ಮೇಲೆ ಬೊಟ್ಟು ಅಥವಾ ಕುಂಕುಮವಿಲ್ಲದೆ ದೇವರ ಪೂಜೆ ಮಾಡಿದ್ರೆ ಅದರಿಂದ ಯಾವುದೇ ಪ್ರತಿಫಲ ಸಿಗೋದಿಲ್ಲ. ವೀಕ್ಷಕರೇ, ನೋಡಿದ್ರಲ್ವಾ, ಮದುವೆಯಾದ ಹೆಣ್ಮಕ್ಕಳು ಈ ದಿನ ತಪ್ಪದೇ ತಲೆ ಸ್ನಾನ ಮಾಡಿ. ನಿಮ್ಮ ಗಂಡನಿಗೆ ಹಣ ಹೇಗ್ ಹರಿದು ಬರುತ್ತೆ ಅಂತ ನೀವೇ ನೋಡಿ, ಅಚ್ಚರಿ ಪಡ್ತೀರಾ
ಅನ್ನೋ ರಹಸ್ಯ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ, ನಿಮ್ಮ ಸಂಬಂಧಿಕರು ಮತ್ತು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ, ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದಕ್ಕೆ ಮರಿಬೇಡಿ. ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವ ಜಾಯಿನ್ ಮತ್ತು ಥ್ಯಾಂಕ್ಸ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನ ಬೆಂಬಲಿಸಿ. ಜಿತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರಿಗೆ ಮಾತೆ ಮಹಾಲಕ್ಷ್ಮಿ ಆಯುರಾರೋಗ್ಯ ಐಶ್ವರ್ಯ ನೀಡಿ ಕರುಣಿಸಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.